ಬೆಳಕು ಕಾರ್ಯಕ್ರಮದ ಉದ್ದೇಶ ಮಗದೊಮ್ಮೆ 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 ನಾವು ವಿವರಣೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಸಮುದಾಯಗಳಿಗೆ ಲಾಭವಾಗುವಂಥದ್ದು ಅಥವಾ ಜೀವನವನ್ನು ಕಟ್ಟಿಕೊಳ್ಳುವುದು ಅಥವಾ ಅವರಿಗೆ ಸಹಾಯ ಮಾಡಿದರೆ ಮುಂದೆ ಇಡೀ ಕುಟುಂಬಕ್ಕೆ ಸಹಾಯ ಆಗಬಹುದು ಎಂಬ ವೈಯುಕ್ತಿಕ ನೆರವುಗಳು ಇವೆರಡನ್ನು ಬಹು ಪ್ರಮುಖವಾಗಿ ಅದರಲ್ಲೂ ಹೆಣ್ಣುಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಮತ್ತು ಮೂಲಭೂತ ಸೌಕರ್ಯಗಳನ್ನ ಸರ್ಕಾರದ ಕಡೆಯಿಂದಲೇ ನಾಲ್ಕಾರು ನಮಸ್ಕಾರ ಮಾಡಿ ಮಾಡಿಸ್ಕೊಳ್ಳೋದಾದರೆ ಮಾಡಿಸ್ಕೊಳ್ಳೋಣ ಅಂತ ಅದು ಉದ್ದೇಶ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಲ್ಲಿಯ ಗ್ರಾಮಸ್ಥರಾಗಿರೋಂಥವ್ರುಗಳು ನಮ್ಮ ಜೊತೆ ಬಂದಿದ್ದಾರೆ ಶ್ರೀ ವಿನಾಯಕ್ ಮಣಿಕಂಠ ನೀವು ಸಚಿನ್ ನೀವು ಮೂರು ಜನ ಅಲ್ಲಿವು ಗ್ರಾಮದವರ ಓಕೆ ಅವ್ರು ಬಂದಿರ್ತಾರೆ ಅದೇನು ಅಂತ ನೋಡೋಣ ವಿಶೇಷ ಅತಿಥಿಯಾಗಿ ಮೈಕ್ರೋ ಬಿ ಆ್ಯಗ್ರೋಟೆಕ್ ಸಮೂಹ ಸಂಸ್ಥೆಗಳು ಇದರ ಅಧ್ಯಕ್ಷರಾಗಿರೋಂಥ ಡಾಕ್ಟರ್ ಗೌಡರು ನಮ್ಮ ಜೊತೆ ಇವತ್ತು ನಮ್ಮ ನಾನು ನಿಮ್ಗೆ ಹಿಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಮ ಜೊತೆ ಯಾರ್ಯಾರು ಅಸೋಸಿಯೇಟ್ ಆಗಿದ್ದಾರೆ ಅವ್ರನ್ನ ಇದರೊಂದಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದರ ಭಾಗವಾಗಿ ಅವರು ನನ್ನ ಜೊತೆ ಇದ್ದಾರೆ ತಮಗೂ ನಮಸ್ಕಾರ ಮತ್ತು ಥ್ಯಾಂಕ್ ಯು ಮೊದಲು ಇದರ ಕತೆ ನಾನು ನೋಡಿಬಿಡೋಣ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎನ್ನುವ ಗಾದೆಗೆ ಸಾಕ್ಷಿಯಂತಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮದ ಈ ಸೇತುವೆ ಆರು ವರ್ಷದ ಹಿಂದೆ ಸಣ್ಣ ನೀರಾವರಿ ಇಲಾಖೆ ಆರಂಭಿಸಿದ ಸೇತುವೆಯ ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಕಾರಣ ಸೇತುವೆಯ ಪಿಲ್ಲರ್ಗೆ ಅಡಕೆ ಸಂಕ ಹಾಕಿ ಅದರ ಮೇಲೆ ಮಕ್ಕಳು ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಗುಂಡಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಡೀತಾ ಇದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನು ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಗರಕ್ಕೆ ರಸ್ತೆಯ ಮೂಲಕ ಸುಮಾರು ಇಪ್ಪತ್ತು ಕಿಲೋಮೀಟರ್ ಸುತ್ತಿಕೊಂಡು ಹೋಗಬೇಕು ಹೀಗಾಗಿ ಹಲವು ವರ್ಷದಿಂದ ತಮ್ಮೂರಿಗೆ ಸೇತುವೆ ನಿರ್ಮಿಸಿಕೊಡಿ ಅಂತ ಇಲ್ಲಿನ ಜನ ಗೋಗರಿತ ಆಯ್ತಾರೆ ವಿಪರ್ಯಾಸ ಅಂದ್ರೆ ಸೇತುವೆ ನಿರ್ಮಾಣ ಮಾಡಲು ಅರವತ್ತು ಲಕ್ಷ ಮಂಜೂರು ಆಗಿದ್ರೂ ಆಡಳಿತಾತ್ಮಕ ಕಾರಣ ನೀಡುತ್ತಾ ಕಾಮಗಾರಿ ವಿಳಂಬ ಮಾಡ್ತಾ ಇರೋದ್ರಿಂದ ಇಲ್ಲಿನ ಜನ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮದಿಂದ ಪ್ರತಿದಿನ ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ಶಾಲಾ ಕಾಲೇಜಿಗೆ ತೆರಳಲು ಈ ಅಡಿಕೆ ಮರದ ಸಂಕವೇ ಸೇತುವೆಯಾಗಿದೆ ಹೆಚ್ಚಿನ ಮಳೆ ಬಂದರೆ ಸಂಕ ಸಹ ಮುಳುಗುವುದರಿಂದ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಇನ್ನು ಅನಾರೋಗ್ಯ ಪೀಡಿತರಂತೂ ಆಸ್ಪತ್ರೆಗೆ ಹೋಗಲು ಹರಸಾಹಸ ಪಡಬೇಕು ಹೀಗಾಗಿ ಈ ಬಾರಿಯೂ ತಮ್ಮೂರಿಗೆ ಸೇತುವೆ ನಿರ್ಮಾಣವಾಗದಿದ್ರೆ ಮುಂಬರುವ ಎಲ್ಲ ಚುನಾವಣೆಗಳನ್ನ ಬಹಿಷ್ಕರಿಸುತ್ತೇವೆ ಅಂತಿದ್ದಾರೆ ಇಲ್ಲಿನ ಜನ ಸೇತುವೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಈ ಪದೇ ಪದೇ ಇಲೆಕ್ಷನ್ ಇಲೆಕ್ಷನ್ ಕೊಡೋದಕ್ಕಿಂತ ಅವರಿಗೆ ಒಂದು ಬಹಿಷ್ಕಾರ ಅಂತ ಹೇಳಿ ಒಂದು ವಿಚಾರ ಮಾತಾಡ್ಕೊಂತ ಇದ್ದಾರೆ ಯಾಕೆ ಬಹಳ ವರ್ಷ ಆಯ್ತು ಜನರಿಗೆ ಈ ತೊಂದರೆ ಪಡ್ತಾ ಇರೋದು ಆದಷ್ಟು ಬೇಗ ಸೇತುವೆ ಪೂರ್ಣ ಕೊಡಿಸಿ ಊರಿನ ಜನರಿಗೆ ಅಡಿಕೆ ಮರದ ಸಂಕದ ಮೇಲೆ ನಡೆಯೋದ್ರಿಂದ ಮುಕ್ತಿ ಕೊಡಿಸಿ ಅಂತ ಬೆಳಕು ಕಾರ್ಯಕ್ರಮಕ್ಕೆ ಮನವಿ ಮಾಡಿದ್ದಾರೆ ರೈಟ್ ವಿನಾಯಕ್ ಎಷ್ಟು ಜನ ಇದ್ದಾರೆ ಊರಲ್ಲಿ ಊರಲ್ಲಿ ಸುಮಾರು ಒಂದು ಒಂದು ಸಾವಿರಕ್ಕೂ ಜನ ಇದೆ ನೀವೇನು ಮಾಡ್ತೀರಿ ನಾನು ರೈತ ಸರ್ ರೈತ ಅಂದರೆ ಕೃಷಿಯನ್ನು ಮಾಡ್ಕೊಂಡಿದ್ದೀನಿ ಏನು ಏನು ಬೆಳಿತೀರಿ ಅಂದರೆ ಅಡಿಕೆ ಅಡಿಕೆ ಹೌದು ಸರ್ ಮತ್ತೆ ಆಕಳನ್ನು ಸಾಕೊಂಡಿದ್ದೀವಿ ಬಿಸ್ನೆಸ್ ಏನು ಬಿಸ್ನೆಸ್ ಬಿಸ್ನೆಸ್ ಅರೆಕ ಪ್ಲೇಟ್ ಸ್ಟೂಡೆಂಟ್ ಎಲ್ಲಿ ಹೊನ್ನಾವರದಲ್ಲಿ ಏನು ಓದ್ತೀರಿ ಬಿ ಎ ಫೈನಲ್ ಇಯರ್ ಹೌದಾ ವೆರಿ ಗುಡ್ ಬ್ಯೂಟಿಫುಲ್ ಆ ಕಟ್ಟೆ ಕಟ್ಟಿದಾರಲ್ಲ ಈಗಲ್ಲಿ ಹೌದ್ ಸರ್ ಆ ಕಟ್ಟೆ ಗಟ್ಟಿ ಇದೆಯವಲ್ಲಿ ಇಲ್ಲ ಸರ್ ಈಗ ಪಿಚಿಂಗ್ ಎಲ್ಲ ಕುಸ್ತ ಹೋಗ್ಬಿಟ್ಟಿದೆ ಈಗ ಏನ್ ಮಾಡೋದು ಅಂದ್ರೆ ಕಷ್ಟ ಮೇಲೆ ಈಗ ಒಂದು ಸ್ಲಾಬ್ ಹಾಕಿದ್ರೆ ಕಟ್ಟೆ ನಿಲ್ಲತ್ತಾ ಇಲ್ಲ ಸರ್ ನಿಲ್ಲೋದಿಲ್ಲ ಮತ್ತೆ ಮತ್ತೆ ಹೊಸತಾಗಿ ಮಾಡ್ಬೇಕು ಹಾಗೆ ಮಾಡ್ಬೋದು ವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಮೊದಲು ವೈಜ್ಞಾನಿಕ ಈಗ ಅದನ್ನ ಕೂತ್ಕೊಂಡು ನಾನು ಮಾಡಕ್ ಆಗಲ್ಲ ಅದ್ ನಿಲ್ಲತ್ತ ನಿಲ್ಲಲ್ವಾ ನಿಲ್ಲಲ್ಲ ಸರ್ ಹೊಸದಾಗಿ ಕಟ್ಟಬೇಕು ಹೊಸ ಕಟ್ಟಬೇಕು ಅದನ್ನ ಕೆಳಗಡೆಯಿಂದ ಮಾಡಕ್ಕಾಗಲ್ವಾ ಬಿಸಿ ಬಿಸಿ ಮಾಡಬಹುದು ಕೆಳಗಡೆಯಿಂದ ಟೈಟ್ ಮಾಡಕ್ಕಾಗಲ್ವಾ ಟೈಟ್ ಮಾಡೋದು ಕಷ್ಟ ಆಗುತ್ತೆ ಲೂಸ್ ಆಗಿಬಿಡುತ್ತೆ ಅಂತ ಮತ್ತೆ ಲಾಂಗ್ ಟರ್ಮ್ ಗೆ ಯೂಸ್ ಆಗಲ್ಲ ಎಷ್ಟು ಉದ್ದ ಇದೆ ಅದು ಸುಮಾರು ಒಂದು 100 ಮೀಟರ್ 100 ಮೀಟರ್ ಇರಬಹುದು 100 ಮೀಟರ್ ಇರಬಹುದು 100 ಮೀಟರ್ ನೀವು ಕೇಳ್ತಿರೋದು ಓಡಾಡಕ್ಕೆ ಅಷ್ಟೇ ಓಡಾಡಕ್ಕೆ ಆಮೇಲೆ ಗಾಡಿ ಓಡಾಡಬೇಕು ಅಂತ ಆ ಕಡೆಯಿಂದ ಗಾಡಿ ಅಂದ್ರೆ ಲಾರಿ ಲಾರಿಗಳು ಬೇಡ ಸರ್ ಒಂದು ಚಿಕ್ಕ ಪೋರ್ ವೀಲರ್ ಟೂ ವೀಲರ್ ಓಡಾಡ್ತಾ ಇದ್ರೆ ಸಾಕು ಅಂದರೆ ಈಗ ಫೋರ್ ವರ್ಷ ಒಂದು ಒಂದು ಸ್ವಲ್ಪ ಒಂದು ಮೀಟರ್ ಆಗೋಷ್ಟು ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ರೆ ಈಗ ಟಚ್ ಅಪ್ ಆಗುತ್ತೆ ಸರ್ ರಸ್ತೆಗೆ ಈ ಕಡೆ ಒಂದು ನೂರು ಮೀಟರ್ ಆಗೋಷ್ಟು ಆಗತ್ತೆ ಆಗತ್ತೆ ಆಗುತ್ತೆ ಆಗುತ್ತೆ ಎಷ್ಟು ವರ್ಷದಿಂದ ಆಗಿಲ್ಲ ಇದು ಇದು ಐವತ್ತು ವರ್ಷದಿಂದ ಇದೇ ಥರನೇ ಹಾಕೊಂಡಿದೆ ಹೌದು ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಹುಲ್ಲು ಗೌಡ್ರು ಮೈಕ್ರೋ ಬಿ ಆಗ್ರೋಟೆಕ್ ಅದರ ಅಧ್ಯಕ್ಷರು ಸಮೂಹ ಸಂಸ್ಥೆಗಳು ಹೌದು ನಿಮ್ಮ ಊರು ಯಾವುದು ಸರ್ ಕುಪ್ಪಳ್ಳಿ ಸರ್ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ ಕೋಲಾರ ಎಸ್ ಪಕ್ಕನೇ ಹೌದು ಸರ್ ನೀವೇನಕ್ಕೆ ಬಂದ್ರಿ ಸಾಯಿಲ್ ಪಲ್ಯೂಟ್ ಆಗಿದೆ ಸರ್ ಓವರ್ ಆಲ್ ರಾಂಗ್ ಪ್ರಾಕ್ಟೀಸಸ್ ಫಾರ್ಟಿ ಫಿಫ್ಟಿ ಇಯರ್ಸ್ ಇಂದ ನಾವು ಮಾಡಿರ್ತಕ್ಕಂಥ ಪ್ರಾಕ್ಟೀಸಸ್ ಅಲ್ಲಿ ಸಾಯಿಲ್ ಪೂರ್ತಿ ಡ್ಯಾಮೇಜ್ ಆಗಿದೆ ಅಂದರೆ ಅನುತ್ಪಾದಕ ಮಣ್ಣಾಗಿದೆ ಸರ್ ಅನುತ್ಪಾದಕ ಮಣ್ಣಾಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಬೆಳೆಗಳಲ್ಲಿ ರೈತನಿಗೆ ಲಾಭ ಇಲ್ಲ ಉತ್ಪಾದಕತೆ ಚೆನ್ನಾಗಿ ಬರ್ತಾ ಇಲ್ಲ ಏಳ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಹೈ ಆಗಿದೆ ಅದೇ ಒಂದು ಐವತ್ತರವತ್ತು ಹಿಂದ್ಗಡೆ ಸುಮ್ಮನೆ ಬೆಳೆ ಮಾಡಿದರೆ ಬೆಳೆ ಬರ್ತಾ ಇತ್ತು ಉತ್ಕೃಷ್ಟವಾಗೂ ಇರ್ತಾ ಇತ್ತು ಕರೆಕ್ಟ್ ಇವತ್ತು ಬೆಳೆ ಮಾಡಿದರೆ ಬೆಳೆ ಬರೋ ಪರಿಸ್ಥಿತಿ ಇಲ್ಲವೇ ಇಲ್ಲ ಸೊ ಅದಕ್ಕೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಹೊಡೆದ್ರೆ ಮಾತ್ರ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಅದು ಭೂಮಿಗೂ ಹಾನಿ ಆಗ್ಬಿಡ್ತು ಅದನ್ನು ತಿನ್ನುವಂಥ ಜನಕ್ಕೂ ಹಾನಿ ಆಗಿಬಿಡ್ತು ಸೊ ಲಾಸ್ಟ್ ಟೆನ್ ಇಯರ್ಸಿಂದ ಆ ಮಣ್ಣನ್ನು ರೆಜ್ಯುನೇಟ್ ಮಾಡಲಿಕ್ಕೆ ಅಂದರೆ ನಿರ್ಜೀವ ಸ್ಥಿತಿಗೆ ಹೋಗಿದೆ ಮಣ್ಣು ಅನುತ್ಪಾದಕ ಮಣ್ಣು ಉತ್ಪಾದಕ ಮಣ್ಣು ಉತ್ಪಾದಕೇಟ್ ಮಾಡಲಿಕ್ಕೆ ಸಾಯಿಲ್ ಒಂದು ನಾವು ಇದೆ ಅದ್ಭುತವಾಗಿದೆ ಭಾರತದ ಕಡೆ ಆದರೆ ಇನ್ನೊಂದು ಕಡೆ ಈಗ ನಮ್ದು ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕತೆ ಇದು ಸ್ಮಾಲ್ ಇಶ್ಯೂ ಅಂತ ನಾನೇನು ಅನ್ಕೊಂಡಿಲ್ಲ ಇದೊಂದು ಸಣ್ಣ ವಿಚಾರ ಅಲ್ಲ ಒಂದು ಸೇತುವೆ ಕಟ್ಟಿಕೊಡೋದು ಅಷ್ಟು ಸಣ್ಣ ವಿಚಾರ ಅಂತ ನಾನೇನು ಅಂದ್ಕೊಂಡಿಲ್ಲ ಯಾರಿಗೊಬ್ರಿಗೆ ಒಂದು ಮನೆ ಇಲ್ಲ ಅಂತಂದರೆ ಲೋಕಲಿ ಒಂದು ಪುಟಾಣಿ ಒಂದು ಮನೆ ಕಟ್ಕೊಟ್ಬಿಡೋದು ಅಥವಾ ಯಾರಿಗೊಬ್ರಿಗೊಂದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಯಾವ ಕೈ ಮುಗಿತಿ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡಪ್ಪ ಅಲ್ಲಿ ಸುಮ್ಮನೆ ಅಂತಂದ್ಬಿಡೋ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡಿಸ್ಬೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂದರೆ ಆದರೆ ಇದು ಮಾಡಿದ್ರೆ ನೂರಾರು ಜನಕ್ಕೆ ಸಹಾಯ ಆಗಬಹುದು ಹೆಲ್ಪ್ ಆಗಬಹುದು ಅನ್ನೋದು ಉದ್ದೇಶ ಮತ್ತು ಎಂದಾದರೂ ಒಂದಿನ ಮಾಡಬೇಕೇ ಬೇರೆ ದಾರಿ ಇಲ್ಲ ಮತ್ತು ಸರ್ಕಾರನೂ ಮನಸ್ಸು ಮಾಡಿ ಅದನ್ನು ಮಾಡಬೇಕು ಅಂತ ಮಧ್ಯದಲ್ಲಿ ಯಾಕೆ ನಿಲ್ತಿದ್ದು ಆ ಅಡ್ಡಂಬಡ್ಡೆ ಪಿಲ್ಲರ್ ಆಗ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಏನೆಯೋ ಈ ಕೆಲಸ ಆಗಬೇಕೀಗ ಅಟ್ ಕಾಸ್ಟ್ ಹೆಂಗಾರು ಮಾಡಿಸ್ಕೋಬೇಕು ನಾವೀಗ ಅದಕ್ಕೆ ನಮ್ಮ ನಮ್ಮ ಕಾಟ ಸಹಿಸ್ಕೊಳ್ಳೋಕ್ಕಾಗದೇನೋ ಅಥವಾ ನಮ್ಮ ಮೇಲೆ ಪ್ರೀತಿಗೋ ಅಥವಾ ಯೋ ಹೋಗೋತ ಕಡೆಗೆ ಇವ್ರು ನೀನು ಯಾರು ನಿಭಾಯಿಸ್ತಾರೆ ಇವ್ರನ್ನ ಮಾಡಬೇಡೋಣ ಇದ್ದ ಅಂತಾನೋ ಎಂಥದೋ ಒಂದು ತೀರ್ಮಾನಕ್ಕೆ ಬಂದಿರೋಂಗಿದೆ ಅಲ್ಲಿಯ ಶಾಸಕರು ಆಗಿರೋಂಥ ಶ್ರೀ ಕುಮಟಾದವ್ ದಿನಕರ ಶೆಟ್ಟಿಯವರು ರೈಟ್ ಲೆಟ್ ಮೀ ಸಿ ಅವ್ರದ್ದು ಏನೋ ಒಂದು ಅಭಿಪ್ರಾಯ ಇರುತ್ತೆ ಇದಕ್ಕೆ ಇದು ಯಾಕೆ ಆಗಲಿಲ್ಲ ಹಿಂದೆ ಅನ್ನೋಕ್ಕೆ ಅವ್ರ ಹತ್ರ ಒಂದು ಕಾರಣ ಇರುತ್ತೆ ಅದು ನಿಮ್ಮ ಹತ್ರ ಇಲ್ಲದೆ ಇರ್ಬೋದು ನಿಮಗೆ ಕಾಣಿಸ್ದೇ ಇರ್ಬೋದು ಅವ್ರ ಹತ್ರ ಇರುತ್ತೆ ಅದಕ್ಕೇನೋ ಒಂದು ಕಾರಣ ಇಟ್ಟಿರ್ತಾರ ಅಂದರೆ ವ್ಯವಸ್ಥೆ ಹಂಗೆ ಮಾಡಿರುತ್ತೆ ಆ ಕಾರಣಗಳನ್ನು ಕೆಲವು ಸರಿ ಕೆಲವು ಸರಿ ಆಸಕ್ತಿ ಇದ್ದರೂ ವ್ಯವಸ್ಥೆಯ ಕಚಡಾ ಬುದ್ಧಿಯಿಂದ ಕೆಲವು ಸರಿ ಆಗಿರಲ್ಲ ಅಷ್ಟೇ ಹಾಗಾಗಿ ಲೆಟಸ್ಟ್ ಚೆಕ್ ಅದು ಏನಾಗುತ್ತೆ ನೋಡೋಣ ಮಾನ್ಯ ಶಾಸಕರು ಶ್ರೀ ದಿನಕರ ಶೆಟ್ಟಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ನಿಮಗೆ ನಮಸ್ಕಾರ ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ ತಮ್ಗ್ ಕೇಳತ್ತಾ ಹೌದ್ ಸರ್ ಹೌದ್ ಸರ್ ಕೇಳತ್ತಾ ಹೌದ್ ಸರ್ ಈ ಊರಿನ ಸಮಸ್ಯೆ ನಿಮ್ಗ್ ಅರಿವಿದ್ಯಾ ಐ ಟಿ ಏನ್ ಅದು ವಾಟ್ ಇಸ್ ದಿ ಎಕ್ಸಾಕ್ಟ್ ಪ್ರಾಬ್ಲಮ್ ಅದು ಈಗ ನೀವು ಹೇಳ್ತಾ ಇರೋದು ಹೊನ್ನಾವರ ತಾಲೂಕಿನ ತಾಲ್ಕೋಟ ಪಂಚಾಯತ್ ಕರೆಕ್ ಕರೆಕ್ಟ್ 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 ಸರ್ ಅದು ಹಿಂದಿನ ಶಾಸಕಿ ಶಾರದಾ ಶೆಟ್ಟಿ ಅವರು ಮಂಜೂರಿ ಮಾಡಿದ್ರು ಓಕೆ ಅದೇನಾಯ್ತು ಅಂತ ಹೇಳಿದ್ರೆ

ಒಂದು ರಾಜೀ ಪಂಚಾಯತ್ ಅಂತವಲ್ಲ ನಮ್ಮ ಊರಲ್ಲಿ ಓಕೆ ಕೊಟ್ಟ ಮೇಲೆ ನಾನೀಗ ಅದಕ್ಕೆ ಅರ್ವತ್ ಲಕ್ಷೇನು ಹಾಕಿದ್ದೇನೆ ಸರ್ ಆಗತ್ತ ಹೌದ್ ಸರ್ ಹೌದ್ ಸರ್ ಹೌದ್ ಹೌದ್ ಸರ್ ಈಗ ಆಗ್ತದೆ ಇನ್ನೊಂದು ಈ ಮಳೆ ಮುಗಿದ ಕೂಡಲೇ ನಾವು ಶುರು ಮಾಡ್ತೇವೆ ಮಾಡ್ಬೇಕು ಮುಗಿಯಕ್ಕೆ ನಿಮ್ಮ ಟಿವಿ ಅಂದ್ರೆ ನಮ್ಗೆಲ್ಲ ಡೇಂಜರ್ ಸರ್ ಬಂತು ಅಂದ್ರೆ ಪಬ್ಲಿಕ್ ಟಿವಿ ರಂಗನಾಥ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಭಯ ಬಿಡ್ತಾರ ಕೆಟ್ಟವನಲ್ಲ ಸರ್ ನೀವ್ ಸತ್ಯನೇ ಹೇಳ್ತೀರಿ ಅಂತ ಟಿವಿ ನಮ್ದೆ ಅಲ್ಲ ಅಂತ ಜನರಿಗೆ ಕುಂಟಿದೆ ಸರ್ ನಿಮ್ಗೆ ಸಾಕು ಸುಮ್ನೆ ಜಾಸ್ತಿ ಬಿಟ್ರೆ ಏನೇನೋ ಹೇಳ್ಬಿಡ್ತೀರಿ ನಾನು ನಿಮ್ಮನ್ ಬಂದ್ ಯಾವಾಗ ಒಂದ್ಸರಿ ಭೇಟಿ ಮಾಡ್ತೀನಿ ನೀವು ನಾವು ಫ್ರೆಂಡ್ಸ್ ಸುಮ್ನೆ ಆಯ್ತು ಸೋ ನೈಸ್ ಆಫ್ ಯು ಥ್ಯಾಂಕ್ ಯು ಮಣಿಕಂಠ ವಿನಾಯಕ್ ಸಚಿನ್ ಅವ್ರು ಹೇಳ್ತಿರೋದು ಸರಿ ಇದೆ ನೀವು ಅದನ್ನ ಹೇಳಲಿಲ್ಲ ಲ್ಯಾಂಡ್ ಇಶ್ಯೂ ಅಲ್ಲಿ ಬಂದಿತ್ತು ಅಂತ ಬಂದಿತ್ತ ಬಂದಿಲ್ವಾ ಸರ್ ಅದು ಬಂದಿತ್ತು ನಿಜ ಸಾಲ್ವ್ ಆಯ್ತು ಅವರು ಮಾತಾಡಿ ಮಾಡಿದ್ದಾರೆ ಈಗ ಆಯ್ತು ಈಗ ಇವರು ಸಾಲ್ವ್ ಮಾಡಿದ್ರೆ ಹೌದು ನಾನು ಪೋಸ್ಟ್ ಮಾರ್ಟಮ್ ಮಾಡಲ್ಲ ಈಗ ಅದನ್ನ ಹೌದು ನನಗೆ ಬೆಳಕು ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಅಭ್ಯಾಸ ಇಲ್ಲ ಶವ ಕೊಯ್ದು 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 ಏನಾಯ್ತು ನೋಡೋಕೆ ನನಗೆ ನನಗೆ ಮೂಡಿಲ್ಲ ನನಗೆ ಟೈಮು ಇಲ್ಲ ಅಷ್ಟೊಂದು ಅದಕ್ಕೆಲ್ಲ ನನಗೀಗ ಇದರಲ್ಲಿ ಇಂಟ್ರೆಸ್ಟ್ ಇರೋದೇ ಕೆಲಸ ಆದ್ರೆ ಸಾಕು ನನಗೆ ನಾನು ಈ ಕೆಲಸ ಆಗ್ಲಿಕ್ಕೆ ಯಾರಿಗೆ ಬೇಕಾದ್ರೂ ನಮಸ್ಕಾರ ಆಗ್ತೀನಿ ನಾನು ಎರಡನೇದು ನನಗೆ ನಿಮ್ಮ ಮೂರು ಜನದ ಬಗ್ಗೆ ಯಾಕೆ ಹೆಮ್ಮೆ ಮತ್ತು ಸಂತೋಷ ಆಗತ್ತೆ ಅಂದರೆ ನೀವು ನಿಮ್ಮ ಮನೆ ಕೆಲಸಕ್ಕೆ ಬಂದಿಲ್ಲ ಎಸ್ ಒಂದು ಊರಿನ ಕೆಲಸ ಸರ್ ಒಂದು ಸಾರ್ವಜನಿಕ ಕೆಲಸ ಬಂದಿದಿರಿ ಅಲ್ವಾ ಹೌದು ಅಂದ್ರೆ ನಿಮ್ಮ ಮೂರು ಜನಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಜೈ ಒಂದು ಥ್ಯಾಂಕ್ಸ್ ಹೇಳ್ರಯ್ಯ ಕ್ಲೋಸ್ ಮಾಡ್ತೀನಿ ಅಂತ ಕರೆಗೆ ಯೂಸರ್ ಫಲಸ್ಟಂದ ಆಯ್ತ ದೇವರ ಒಳ್ಳೆಯದು ಮಾಡಲಿ ಮೂರು ಜನಕ್ಕೆ ಥ್ಯಾಂಕ್ ಯು ಸರ್ ಮಚ್ ಕೊಡೋಣ ತಲೆ ದೂರದಿಂದ ಪಾಪ ಬಂದಿದಿರಿ ನೀವು ಬಂದಿರೋದು ಫೇಲ್ ಆಗಲ್ಲ ವೇಸ್ಟ್ ಆಗಲ್ಲ ಓಕೆ ಸರ್ ಓಕೆನಾ